ನನ್ನ ಹೆಸರು ಎಂ ಗೋಪಾಲ್ ಅನ್ಬಿಟ್ಟು ಇಲಾಖೆಯಲ್ಲಿ ಆ ಅನುದಾನನ ಬೇರೆ ಕಡೆ ವರ್ಗಾವಣೆ ಆಗೋ ಒಂದು ಮಾಹಿತಿ ಇದೆ, ಅದನ್ನ ಎಷ್ಟಿದೆ, ಮುಂದಕ್ಕೆ ನಿಮ್ಮ ಕಾರ್ಮಿಕರಿಗೆ ಏನು ಯೋಜನೆಗಳನ್ನ ಎಲ್ಲಿಗೆ ವರ್ಗಾವಣೆ ಆಗ್ತದೆ, ಬೇರೆ ಇದು ಭಾಗ್ಯಗಳಿಗೆ ವರ್ಗಾವಣೆ ಒಂದು ಕಾರ್ಮಿಕರಿಗಾಗಿ ಇಟ್ಟಿರುವ ಹಣ ಭಾಗ್ಯಗಳಿಗೆ ಹೋಗ್ತಾ ಇದೆ, ಅದನ್ನ ಉಳಿಸ್ಕೊಂಡು ಕಾರ್ಮಿಕರಿಗೆ ಸಿಗ್ಬೇಕು ಅಂತ ನನ್ನ ಬೇಡಿಕೆ. ಓಕೆ ಸಂತೋಷ್ ಲಡವರೇ, ಕ್ಯಾಮ್ರಾದ ಮುಂದೆ ನೀವು ಒಪ್ಕೋತಿರೋಲ್ಲೋ ಗೊತ್ತಿಲ್ಲ, ಅನೇಕ ಜನ ಕಾಂಗ್ರೆಸ್ ಮುಖಂಡರ ಜೊತೆಗೆ ಮಾತಾಡಿದ್ದೀನಿ, ಮಿನಿಸ್ಟರ್ಸ್ ಎಮ್ ಎಲ್ ಎಗಳ ಜೊತೆಗೆ ಮಾತಾಡಿದ್ದೀನಿ, ಈ ಭಾಗ್ಯಗಳ ಕಾರಣಕ್ಕಾಗಿ ಕೈ ಕಟ್ಟಿ ಹಾಕದಂಗೆ ಆಗಿದೆ ನಮಗೆ. ಇಲ್ಲ ಅವರು ಪ್ರಶ್ನೆ ಇದ್ದು ಬದ್ದ ದುಡ್ಡನ್ನೆಲ್ಲ ತಗೊಂಡೋಗಿ ಭಾಗ್ಯಗಳಿಗೆ ಹಾಕ್ತಾ ಇದ್ದೀವಿ ಅಂತ, ಹಂಗೆ ನಿಮ್ಮ ಇಲಾಖೆಯ ದುಡ್ಡು ಹೋಗಿದೆ ಕಾರ್ಮಿಕರಿಗಾಗಿ ಇರಬೇಕಾದ. 2007 ಇಸ್ವಿಲಿಂದ ಈ ಬೋರ್ಡ್ ಪ್ರಾರಂಭ ಆಯಿತು, ಇಲ್ಲಿವರೆಗೆ 13,000 crore ಅದು ಕಲೆಕ್ಷನ್ ಆಗಿದೆ. 13,000 crore ಕಲೆಕ್ಷನ್ನಲ್ಲಿ ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ನಮಗೆ 13,000 crore ಇಲ್ಲಿ, ನಾವು ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ 6,500 crore ಖರ್ಚಾಗಿದೆ. ಇದರ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ, ಆಮೇಲೆ ಭಾರತ ಸರ್ಕಾರದ ಕೂಡ ಗೈಡ್ಲೈನ್ಸ್ ಇದೆ. ಈ ಇಲಾಖೆಯ ದುಡ್ಡು ಬೇರೆ ಯಾವುದೇ ಇಲಾಖೆಗೆ ಹೋಗೋಕ್ಕಾಗೋದಿಲ್ಲ. ಇದು ಕಂಪ್ಲೀಟ್ಲಿ ವೆಲ್ಫೇರ್ ಆಫ್ ಬರೀ ಕನ್ಸ್ಟ್ರಕ್ಷನ್ ಲೇಬರ್ಸ್ಗೆ ಯೂಸ್ ಮಾಡಬೇಕಂತಕ್ಕಂಥದ್ದು ಕಾನೂನಿದೆ. ನಾವು ಬಂದಾದಮೇಲೆ ಆಗಿರಲಿ, ಮುಂದೆ ಹಿಂದೆನೂ ನನಗೆ ಸಂಪೂರ್ಣ ಮಾಹಿತಿ ಇಲ್ಲದ್ರೂ ಕೂಡ ಬಹುತೇಕ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಈ ದುಡ್ಡನ್ನು ಬೇರೆ ಯಾವುದೇ ಇಲಾಖೆಗೆ ಡೈವರ್ಸಿಫಿಕೇಶನ್ ಮಾಡಕ್ಕೆ ಬರಲ್ಲ. ಈಗ ಎಷ್ಟಿದೆ ಸರ್ ಕಾರ್ಮಿಕ ಈಗ 6,500 crore ಇದೆ ಈಗ ಸದ್ಯ. 13,000 crore ಇರೋದು, ನಾವು ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ 6,500 crore ಇದೆ, ಈಗ ಸದ್ಯದಕ್ಕೆ 6,500 crore ಇದೆ. ಓಕೆ, ಅವ್ರ ಪ್ರಶ್ನೆಗೆ ಉತ್ತರ ಆಯ್ತು, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಲ್ಲ ದುಡ್ಡು ತಗೊಂಡೋಗಿ ಭಾಗ್ಯಗಳಿಗೆ ಹಾಕಿದ್ದರಿಂದಾಗಿ ಅಭಿವೃದ್ಧಿ ಕೆಲಸ ಮಾಡೋದು ಒದ್ದಾಟಾಗ್ಬಿಟ್ಟಿದೆ ಅಂತ. ಈಗ ಇದ್ರ ಬಗ್ಗೆ ನಾವೇನು 58,000 crore ಇವರೆಲ್ಲರ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಈ ವರ್ಷದಲ್ಲಿ ಕಂಪ್ಲೀಟಾಗಿ ದೊಡ್ಡ ಪ್ರಾಜೆಕ್ಟ್ಸ್ಗಳು ಯಾವನ್ನ ಭಾಳ ಅಂಬಿಷಿಯಸ್ ಪ್ರಾಜೆಕ್ಟ್ಸ್ಗಳು ತೊಳಕ್ಕೆ ಬಂದಿಲ್ಲ. ಬಟ್ ರೆಗ್ಯುಲರ್ ಗ್ರಾಂಟಿಗೆ, ಐ ವಾಂಟ್ ಟು ಬಿ ಆನ್ ರೆಕಾರ್ಡ್, ರೆಗ್ಯುಲರ್ ಗ್ರಾಂಟ್ಗಳಿಗೆ ರೆಗ್ಯುಲರ್ ಕೆಲಸಗಳಿಗೆ ಏನು ಪ್ರೋಗ್ರೆಸ್ ಆಗಬೇಕು ಅದರಲ್ಲಿ 1 rupee ಕಮ್ಮಿ ಆಗಿಲ್ಲ. ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿರಿ. ಇದೇ ಈಗ ನಾಳೆ ಇನ್ನೊಂದು ತಿಂಗಳಲ್ಲಿ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿ ಬಜೆಟ್ ಮಂಡನೆ ಮಾಡ್ತಾರೆ, ಅದು ನಿಮ್ಗೆ ಗೊತ್ತಾಗುತ್ತೆ ಹೌ ಮಚ್ ವಿ ಮೇಡ್ ಎಕ್ಸ್ಪೆಂಡಿಚರ್ ಆನ್ ಅದರ್ ಥಿಂಗ್ಸ್ ಆನ್ ಡೆವಲಪ್ಮೆಂಟ್ ಅಲ್ದು ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.